ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಫಸ್ಟ್ ನಾನು ಗಂಗಾಧರ್ ಭಾರತ ಆಸ್ಟ್ರೇಲಿಯಾ ಪಂದ್ಯಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಸೊ ಈ ಐ ವೋಲ್ಟೇಜ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನಲ್ಲಿ ಯಾರೆಲ್ಲ ಆಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಯಾಕೆಂದರೆ ಈಗಾಗಲೇ ಶುಭ್ಮನ್ ಗಿಲ್ ಅವರು ಜ್ವರದಿಂದ ಬಳಲ್ತಾ ಇದ್ದಾರೆ ಸೊ ಶುಭ್ಮನ್ ಗಿಲ್ ಜಾಗಕ್ಕೆ ಯಾರು ಬರ್ತಾರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನಲ್ಲಿ ಯಾರು ಆಡ್ತಾರೆ ಯಾರು ಆಡಲ್ಲ ಸೊ ಇಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಸೊ ಆ ಪ್ರಶ್ನೆಗಳಿಗೆ ಇಲ್ಲಿ ನಾನು ಉತ್ತರಿಸ್ತಾ ಇದ್ದೀನಿ ಸೊ ಈಗ ನಾವು ನೋಡೋಣ ನ್ಯೂಸ್ ಫಸ್ಟ್ನ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರ್ಬೋದು ಅಂತ ರೋಹಿತ್ ಶರ್ಮಾ ಜೊತೆ ಯಾರು ಇನ್ನಿಂಗ್ಸ್ ಆರಂಭಿಸ್ತಾರೆ ಅಂತ ಒಂದು ಸಾಕಷ್ಟು ಒಂದು ಚರ್ಚೆ ಕೂಡ ನಡೀತಾ ಇತ್ತು ಇಲ್ಲಿ ಎರಡು ಆಪ್ಷನ್ಸ್ ಇದೆ ಒಂದು ಇಶಾನ್ ಕಿಶನ್ ಮತ್ತು ಕೆ ಎಲ್ ರಾಹುಲ್ ಆದರೆ ಇಶಾನ್ ಕಿಶನ್ ಅವರು ಬಹುಶಃ ತುಂಬಾ ಫೇವರ್ ಆಗಿದ್ದಾರೆ ಯಾಕಂದರೆ ಇಶಾನ್ ಕಿಶನ್ ಅವರು ಆರಂಭಿಕರಾಗಿ ತುಂಬ ಸಕ್ಸಸ್ ಕಂಡಿದ್ದಾರೆ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಶಾನ್ ಕಿಶನ್ ಓಪನಿಂಗ್ ಸ್ಲಾಟ್ನಲ್ಲಿ ಅವರು ಡಬಲ್ ಸೆಂಚುರಿ ಕೂಡ ಸಿಡಿಸಿದ್ದಾರೆ ಇವರ ಆ್ಯಾವ್ರೇಜ್ ಇರ್ಬೋದು ಸ್ಟ್ರೈಕ್ ರೇಟ್ ಇರ್ಬೋದು ಸೊ ಎಲ್ಲ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಜೊತೆಗೇನೆಂದರೆ ಇನ್ನೊಂದು ಅಡ್ವಾಂಟೇಜ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಟೀಮ್ ಇಂಡಿಯಾಕ್ಕೆ ಬೇಕು ಹಾಗಾಗಿ ರೋಹಿತ್ ಶರ್ಮಾ ಜೊತೆ ಇಶಾನ್ ಕಿಶನ್ ಆಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಜೊತೆಗೆ ಏನಂದರೆ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಬ್ಬರು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಆಡಿರೋದ್ರಿಂದ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಜೊತೆಗೆ ಒಬ್ಬರ ಗೇಮ್ ಇನ್ನೊಬ್ರಿಗೆ ಗೊತ್ತಿರ್ತದೆ ಸೊ ಆ ಒಂದು ದೃಷ್ಟಿಯಲ್ಲಿ ರೋಹಿತ್ ಶರ್ಮಾಗೆ ಬೆಸ್ಟ್ ಪಾರ್ಟ್ನರೇ ಇಶಾನ್ ಕಿಶನ್ ಅಂತ ಹೇಳ್ಬೋದು ಇನ್ನು ನಂಬರ್ ತ್ರೀ ಸ್ಲಾಟ್ನಲ್ಲಿ ವಿರಾಟ್ ಕೊಹ್ಲಿ ಸೊ ವಿರಾಟ್ ಕೊಹ್ಲಿ ಅವರ ನಂಬರ್ ತ್ರೀ ಸ್ಲಾಟ್ ಒಂದು ಪರ್ಮನೆಂಟ್ ಸ್ಲಾಟ್ ಅವರು ಈ ಒಂದು ಸ್ಲಾಟ್ನಲ್ಲಿ ಅವರು ಬ್ಯಾಟಿಂಗ್ ಮಾಡಿದರೆ ಸಾಕಷ್ಟು ಮ್ಯಾಚ್ಗಳನ್ನು ಗೆಲ್ಸ್ಕೊಂಡಿದ್ದಾರೆ ರನ್ ಮಷಿನ್ ಥರ ವಿರಾಟ್ ಕೊಹ್ಲಿ ನಂಬರ್ ತ್ರೀ ಸ್ಲಾಟ್ನಲ್ಲಿ ಬ್ಯಾಟಿಂಗ್ ಮಾಡಿ ಸಕ್ಸಸ್ ಕೂಡ ಕಂಡಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಆ ಒಂದು ಸ್ಲಾಟಲ್ಲೇ ಆಡಿದರೆ ಆಡ್ಬೋದು ಜೊತೆಗೇನೆಂದರೆ ಇಲ್ಲಿ ಶ್ರೇಯಸ್ ಅಯ್ಯರ್ ನಂಬರ್ ಫೋರ್ ಸ್ಲಾಟ್ನಲ್ಲಿ ಇವರಿಗೆ ಸೂಕ್ತ ಸ್ಲಾಟ್ ಅಂತ ಹೇಳಲಾಗ್ತಾ ಇತ್ತು ಯಾಕಂದರೆ ಶ್ರೇಯಸ್ ಅಯ್ಯರ್ ನಂಬರ್ ಫೋರ್ ಸ್ಲಾಟಲ್ಲಿ ಸಾಕಷ್ಟು ರನ್ ಗಳಿಸಿದ್ದಾರೆ ಜೊತೆಗೆ ಆ ಒಂದು ಸ್ಲಾಟ್ ಶ್ರೇಯಸ್ ಅಯ್ಯರ್ಗೆ ಸಖತ್ ಸೂಟ್ ಆಗಿ ಆಗೋದ್ರಿಂದ ಶ್ರೇಯಸ್ ಅಯ್ಯರ್ ಈ ಒಂದು ಸ್ಲಾಟಲ್ಲಿ ಆಡೋವಂಥ ಚಾನ್ಸಸ್ ಜಾಸ್ತಿ ಇದೆ ಏನು ನಂಬರ್ ಫೈವ್ ಸ್ಲಾಟಲ್ಲಿ ಕೆ ಎಲ್ ರಾಹುಲ್ ಸೊ ನಾವು ಈ ಹಿಂದೆ ಕೂಡ ನೋಡ್ತಾ ಇದ್ವಿ ಅವರು ಯಾವ ರೀತಿ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ರು ಜೊತೆಗೆ ಮಿಡಲ್ ಆರ್ಡರಲ್ಲೂ ಕೂಡ ಕೆ ಎಲ್ ರಾಹುಲ್ ಅವರು ಒಂದು ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಟ್ ಇತ್ತೀಚೆಗೆ ಅಂದರೆ ಅವ್ರು ಯಾವಾಗ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ರು ಕೆ ಎಲ್ ರಾಹುಲ್ ಅವರು ಆ ಒಂದು ಸ್ಲಾಟಲ್ಲಿ ನಂಬರ್ ಫೋರ್ ನಂಬರ್ ಫೈವ್ ಸ್ಲಾಟ್ ಇರ್ಬೋದು ಒಂದು ಸಕ್ಸಸ್ಫುಲ್ಲಾಗಿ ಅವರು ಒಂದು ರನ್ ಗಳಿಸ್ತಾ ಇದ್ದಾರೆ ಜೊತೆಗೆ ಕನ್ಸಿಸ್ಟೆಂಟಾಗಿ ಕೂಡ ಕೆ ಎಲ್ ರಾಹುಲ್ ಅವರು ಆ ಒಂದು ಸ್ಲಾಟಲ್ಲಿ ರನ್ ಗಳಿಸ್ತಾ ಇದ್ದಾರೆ ಸೊ ಇದು ಟೀಮ್ ಇಂಡಿಯಾದ ಒಂದು ಟಾಪ್ ಫೈವ್ ಬ್ಯಾಟಿಂಗ್ ಆರ್ಡರ್ ಅಂತಲೇ ಹೇಳ್ಬೋದು ಜೊತೆಗೆ ಈಗ ಹಾರ್ದಿಕ್ ಪಾಂಡ್ಯ ಒಬ್ಬ ಟೀಮ್ ಇಂಡಿಯಾದ ಒಬ್ಬ ಮೋಸ್ಟ್ ಸಕ್ಸಸ್ಫುಲ್ ಜೊತೆಗೆ ಮೋಸ್ಟ್ ಡೈನಾಮಿಕ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಯಾಕಂದರೆ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಬೌಲಿಂಗ್ ಎರಡಲ್ಲೂ ಕೂಡ ಆಡೋದ್ರಿಂದ ಹಾರ್ದಿಕ್ ಪಾಂಡ್ಯಾಗೆ ಈ ಒಂದು ಪ್ಲೇಯಿಂಗ್ ಇಲೆವೆನಲ್ಲಿ ಸ್ಥಾನ ಫಿಕ್ಸ್ ಅಂತಲೇ ಹೇಳ್ಬೋದು ಜೊತೆಗೆ ಹಾರ್ದಿಕ್ ಪಾಂಡ್ಯ ಜೊತೆಗೆ ಇನ್ನೂ ಇಬ್ಬರು ಆಲ್ರೌಂಡರ್ಸ್ ಟೀಮ್ ಇಂಡಿಯಾದಲ್ಲಿದ್ದಾರೆ ಅದು ಒಂದು ರವೀಂದ್ರ ಜಡೇಜಾ ಮತ್ತೊಂದು ಆರ್ ಅಶ್ವಿನ್ ಒಂದು ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಒಂದು ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇವರು ಬೌಲಿಂಗ್ ಆಡ್ತಾರೆ ಅವ್ರು ಟೆನ್ ಓವರ್ಸ್ ಕೋಟಾಗಳನ್ನ ಮುಗಿಸ್ತಾರೆ ಜೊತೆಗೆ ಟೀಮ್ ಇಂಡಿಯಾಕ್ಕೆ ಬ್ಯಾಟಿಂಗಲ್ಲಿ ಕೂಡ ಇವರು ನೆರವಾಗ್ತಾರೆ ಅಂದರೆ ಇಲ್ಲಿ ಏಳು ಆರು ಏಳು ಎಂಟು ಸೊ ಈ ಒಂದು ಸ್ಲಾಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಟೀಮ್ ಇಂಡಿಯಾದಲ್ಲಿ ಬ್ಯಾಟಿಂಗ್ ಡೆಪ್ಟ್ ಇರೋದೇ ಇಲ್ಲಿ ಸೊ ಜಡೇಜಾ ಆರ್ ಅಶ್ವಿನ್ ಏನು ಟೀಮ್ ಇಂಡಿಯಾದಲ್ಲಿ ಇನ್ಕ್ಲೂಡ್ ಆಗಿದೆ ಆದರೆ ಸೊ ಇವರ ಒಂದು ಸ್ಲಾಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಾವು ನೋಡ್ತಾ ಇದ್ವಿ ಫಾರಿನ್ ಟೀಮ್ಸ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ ಇಂಗ್ಲೆಂಡ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಸೊ ಈ ಒಂದು ಟೀಮ್ ಒಂದು ಸ್ಟ್ರೆಂತೆ ಬ್ಯಾಟಿಂಗ್ ಡೆಪ್ ಸೊ ಈಗ ಇವರಿಬ್ರು ಇರೋದ್ರಿಂದ ಟೀಮ್ ಇಂಡಿಯಾಕ್ಕೆ ಬ್ಯಾಟಿಂಗಲ್ಲಿ ಕೂಡ ಸ್ವಲ್ಪ ಡೆಪ್ ಸಿಗೋದ್ರಿಂದ ಡೆಫಿನೆಟ್ಲಿ ಟೀಮ್ ಇದೊಂದು ಬಿಗ್ ಅಡ್ವಾಂಟೇಜ್ ಅಂತಲೇ ಹೇಳಬೇಕು ಇನ್ನೊಂದು ಏನಂದ್ರೆ ಇನ್ನೊಂದು ಪ್ಲೇಯರ ಬಗ್ಗೆ ನಾವು ಈಗ ಮಾತಾಡಲೇಬೇಕು ಅದು ಯಾರಂದರೆ ಕುಲ್ದೀಪ್ ಯಾದವ್ ಸೊ ಕುಲ್ದೀಪ್ ಯಾದವ್ ಅವರು ಪ್ಯೂರಾಗಿ ಸ್ಪಿನ್ನರ್ ಆಗಿ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಯಾಕಂದರೆ ಕುಲ್ದೀಪ್ ಯಾದವ್ ಅವರ ಒಂದು ಬೌಲಿಂಗೇ ಒಂದು ಡಿಫ್ರೆಂಟ್ ಆಗಿದೆ ಚೈನಾಮನ್ ಸ್ಪಿನ್ನರ್ ಆಗಿರೋದ್ರಿಂದ ಸಹಜವಾಗಿ ಇವರ ಬೌಲಿಂಗ್ನಲ್ಲಿ ಎದುರಾಳಿಗಳು ಪಿಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗೋದು ಯಾಕಂದರೆ ಯಾವ ರೀತಿ ಎಲ್ಲಿ ತಿರುಗುತ್ತೆ ಯಾವ ಕಡೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಲ್ಲ ಸೊ ಬ್ಯಾಟ್ಸ್ಮನ್ಗಳು ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ನ ರೀಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕುಲ್ದೀಪ್ ಯಾದವ್ ರವೀಂದ್ರ ಜಡೇಜಾ ಆರ್ ಅಶ್ವಿನ್ ಈ ಮೂರು ಜನ ಸ್ಪಿನ್ನರ್ಗಳು ಟೀಮ್ ಇಂಡಿಯಾದಲ್ಲಿದ್ದರೆ ಟೀಮ್ ಇಂಡಿಯಾಗೆ ಒಂದು ಅಡ್ವಾಂಟೇಜ್ ಅಂತಲೇ ಹೇಳಬೇಕು ಯಾಕಂದರೆ ನಾಳೆ ಮ್ಯಾಚ್ ನಡೀತಾ ಇರೋದು ಚೆನ್ನೈಯಲ್ಲಿ ಸೊ ಚೆನ್ನೈ ಪಿಚ್ ಸ್ಪಿನ್ನರ್ಗಳಿಗೆ ಹೇಳಿ ಮಾಡಿಸಿದಂಥ ಪಿಚ್ ಆಗಿರೋದ್ರಿಂದ ಡೆಫಿನೆಟ್ಲಿ ರೋಹಿತ್ ಶರ್ಮಾ ಈ ಒಂದು ಪ್ಲ್ಯಾನ್ ಕೂಡ ಮಾಡಿರ್ಕೊಬೋದು ಅಂದರೆ ಮೂರು ಜನ ಸ್ಪಿನ್ನರ್ಸ್ನ ನಾಳೆ ಆಡಿಸಲೇಬೇಕು ಆಸ್ಟ್ರೇಲಿಯನ್ನರ ಮೇಲೆ ಒಂದು ಅಟ್ಯಾಕ್ ಮಾಡಲೇಬೇಕು ಸ್ಪಿನ್ನ ಬೌಲಿಂಗಿಂದ ಅಂತ ರೋಹಿತ್ ಶರ್ಮಾ ಜೊತೆಗೆ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಒಂದು ಯೋಚನೆ ಮಾಡ್ಬೋದು ಜೊತೆಗೇನೆ ಈ ಜೊತೆಗೆ ಏನಂದರೆ ಇಲ್ಲಿ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಜಸ್ಪ್ರೀತ್ ಬೂಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ಇವರಿಬ್ಬರು ಟೀಮ್ ಇಂಡಿಯಾದ ಫ್ರಂಟ್ ಲೈನ್ ಬೌಲರ್ಗಳಾಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಕಾಂಪಿಟೇಷನ್ ಕೂಡ ಇದೆ ಮೊಹಮ್ಮದ್ ಸಿರಾಜ್ ಇದ್ದಾರೆ ಶಾರ್ದುಲ್ ಠಾಕೂರ್ ಕೂಡ ಇದ್ದಾರೆ ಸೊ ಮೊಹಮ್ಮದ್ ಸಿರಾಜ್ ಶಾರ್ದುಲ್ ಠಾಕೂರ್ ಬಹುಶಃ ನಾಳಿನ ಮ್ಯಾಚ್ ಆಡೋದು ಡೌಟ್ ಅಂತಲೇ ಹೇಳ್ತೀನಿ ಯಾಕೆಂದರೆ ಬೂಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ಇಬ್ಬರು ಒಂದು ಒಳ್ಳೆಯ ಫಾರ್ಮಲ್ಲಿದ್ದಾರೆ ಹಾಗೆ ಅವರ ಒಂದು ಪಿಚ್ ಪೇಸ್ ಇರ್ಬೋದು ಜೊತೆಗೆ ಲೈನ್ ಆ್ಯಂಡ್ ಲೆಂತ್ ಇರ್ಬೋದು ಜೊತೆಗೆ ಸ್ವಿಂಗ್ ಇರ್ಬೋದು ಇನ್ ಸ್ವಿಂಗ್ ಇರ್ಬೋದು ಔಟ್ ಸ್ವಿಂಗ್ ಇರ್ಬೋದು ರಿವರ್ಸ್ ಸ್ವಿಂಗ್ ಕೂಡ ಈ ಇಬ್ಬರು ಬೌಲರ್ಸ್ ಮಾಡೋದರಿಂದ ಸಹಜವಾಗಿ ಇವರಿಬ್ಬರೇ ಫಸ್ಟ್ ಚಾಯ್ಸ್ ಕ್ಯಾಪ್ಟನ್ನ ಫಸ್ಟ್ ಚಾಯ್ಸ್ ಪೇಸರ್ಸ್ ಅಂತಲೇ ಹೇಳ್ಬೋದು ಸೊ ನೋಡೋಣ ನಾಳೆ ಯಾರೆಲ್ಲ ಆಡ್ತಾರೆ ಸೊ ಬಹುಶಃ ಈ ಪ್ಲೇಯಿಂಗ್ ಇಲೆವೆನ್ನೇ ನಾಳೆ ರೋಹಿತ್ ಶರ್ಮಾ ಅವರು ಆಡಿಸೋವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಯಾಕಂದರೆ ಟೀಮ್ ನೋಡ್ತಾ ಇದ್ರೆ ಒಂದು ರೀತಿ ಬ್ಯಾಲೆನ್ಸಿಂಗ್ ಆಗಿದೆ ಜೊತೆಗೆ ಸ್ಟ್ರಾಂಗಾಗಿ ಕೂಡ ಇದೆ ಆಸ್ಟ್ರೇಲಿಯನ್ರ ಮೇಲೆ ಒಂದು ಅಟ್ಯಾಕ್ ಮಾಡಬೇಕಂದ್ರೆ ಈ ಒಂದು ಟೀಮ್ ಡೆಫಿನೆಟ್ಲಿ ಇರಲೇಬೇಕು